ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಮಿಕ್ರಿ ಮಹೇಶ್ ವ್ಲಾಗ್ಸ್. ಸೊ ಹೊಸ ವರ್ಷದಿಂದ ಈ ಒಂದು ವ್ಲಾಗ್ಸ್ನ ಶುರು ಮಾಡಿದ್ದೀನಿ. ಸೊ ಬೆಳಗಾವಿಯ ತಿರುಗಿರೋ ಕಾಗವಾಡದ ಒಂದು ಕಾಲೇಜ್ಗೆ ನನ್ನನ್ನು ಗೆಸ್ಟಾಗಿ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೊರಟಿದ್ದೀನಿ, ನೈಟ್ ಜರ್ನಿ ಇದೆ. ಬೆಳಗ್ಗೆ ಒಬ್ಬರು ಕರ್ನಾಟಕದ ಒಂದು ಉತ್ತಮ ಧ್ವನಿ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು, ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದೀನಿ. ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರು ಯಾರು ಏನು ಅಂತ ನೋಡಬೇಕಾ? ಪೂರ್ತಿ ವಿಡಿಯೋ ನೋಡಿ ಹೇಗೆಲ್ಲ ಇತ್ತು ಕಾರ್ಯಕ್ರಮ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮಿಮಿಕ್ರಿ ಮಹೇಶ್ ವ್ಲಾಗ್ಸ್. ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಕಾಣಿಸ್ತಾರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವೇಟಿಂಗ್ ಫಾರ್ ಮೆಟ್ರೋ, ಇಲ್ಲಿಂದ ಯಶವಂತಪುರಕ್ಕೆ ಹೋಗ್ತೀನಿ. ಸೊ ಮೆಜೆಸ್ಟಿಕ್ ಹೋಗಿ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲಿಂದ ಇದೆ ಆನಂದರಾವ್ ಸರ್ಕಲ್ಲಿಂದ, ಬಟ್ ತುಂಬ ಟ್ರಾಫಿಕ್ ಇರುತ್ತೆ ಅಲ್ಲಿ, ಹಾಗಾಗಿ ಡೈರೆಕ್ಟ್ ಯಶವಂತಪುರ ಹೋಗ್ಬಿಟ್ರೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಬರುತ್ತೆ ಬಸ್ಸು. ಸೊ ಇಟ್ ಈಸ್ ಕನ್ವೀನಿಯಂಟ್. ಸೊ ಸಿಗೋಣ, ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಬಸ್ ಹತ್ಕೊಂಡಿದ್ದೀನಿ. ವಿ ಆರ್ ಎಲ್ ಬಸ್ಸು ಹೊರಟಿದೆ ಈಗ. ಸೊ ಬೆಳಗ್ಗೆ ನಾನು ಕಾಗವಾಡಕ್ಕೆ ಹೋಗೋಕ್ಕೆ ಮುಂಚೆ ಇದು ಡೈರೆಕ್ಟಾಗಿ ಕಾಗವಾಡ ಹೋಗ್ತಾ ಇಲ್ಲ, ಅಲ್ಲಿ ಶಿರಗುಪ್ಪಿ ಅಂತ ಒಂದು ಊರು, ಅಲ್ಲಿ ಇಳ್ಕೋಬೇಕಾಗತ್ತೆ. ಅಲ್ಲಿಗೆ ಬಂದು ಪಿಕ್ ಮಾಡ್ತಾರೆ ನನ್ನನ್ನು. ಸೊ ಒಬ್ಬರು ಸ್ಪೆಷಲ್ ಗೆಸ್ಟ್ ಇರ್ತಾರೆ ಈ ಎಪಿಸೋಡಲ್ಲಿ, ಅವರು ಕೂಡ ವಾಯ್ಸ್ ಆ್ಯಕ್ಟರು. ಸೊ ಯಾರು ಏನು ಅನ್ನೋದನ್ನು ಹಾಗೆ ನೋಡ್ತಾ ಇರಿ, ಗೊತ್ತಾಗುತ್ತೆ ಮುಂದೆ. ನೀವು ಈ ಥರ ಬಸ್ ಜರ್ನಿ ಮಾಡುವಾಗ ಒಬ್ಬರೇ ಹೋಗ್ಬೇಕಾದ್ರೆ ಹೆಂಗೆ ಟೈಮ್ ಪಾಸ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಓ ಸ್ನೇಹಿತರೆ, ಈಗ 9:30 ಆಗಿದೆ ಟೈಮು. ಇಲ್ಲಿ ವಿ ಆರ್ ಎಲ್ದು ಎಲ್ಲ ಟರ್ಮಿನಲ್ ಇದೆ, ಬಸ್ ಟರ್ಮಿನಲ್ಲು. ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ. ಈಗ ಇಲ್ಲೇ ಪಕ್ಕ ಕ್ಯಾಂಟೀನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಂಚೂರು ಲೈಟಾಗಿ ಊಟ ಮಾಡ್ತೀನಿ. ಸಂಜೆ ಆ್ಯಸ್ ಯೂಶ್ವಲ್ ನಮ್ಮ ಮಿಸ್ಸಸ್ ವಾಣಿ ಡ್ರಾಪ್ ಮಾಡಿದರು, ಅವ್ರ ಜೊತೆ ಒಂದು ಲೈಟ್ ಇಡ್ಲಿ ತಿಂದು ಕಾಫಿ ಕುಡಿದಿದ್ವಿ. ಆದರೂ ಸ್ವಲ್ಪ ಈಗ ಟೈಮ್ ಆಗುತ್ತೆ, ಒಂಚೂರು ಬೇಕನ್ನಿಸುತ್ತೆ. ಒಂದು ಲೈಟ್ ಟ್ರಾವೆಲಿಂಗ್ ಡಿನ್ನರ್ ಮಾಡ್ತೀನಿ. ಬನ್ನಿ, ಏನಿದೆ ಕ್ಯಾಂಟೀನ್ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಕಾಣಿಸ್ತಾರ ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗಿದೆ ಯಾವುದಕ್ಕಿಂತ ಗೊತ್ತಾಗ್ತಾ ಇಲ್ಲ, ಬಟ್ ಓಕೆ. ವಿಶಾಲ್ ಅವರಿದ್ದಾರೆ. ನಮಸ್ಕಾರ ವಿಶಾಲ್ ಅವರೇ. ನಮಸ್ಕಾರ. ಸೊ ನಿಮ್ದು ಯಾವ ಊರು?
ಯಾವುದು ಯಡಿಯೂರು ಯಡಿಯೂರು ಸಿದ್ಧಲಿಂಗೇಶ್ವರ ಫೇಮಸ್. ಇಷ್ಟೊತ್ತು ನೀವೆಲ್ಲ ಓಡಿಸಿದ್ದು, ಸಖತ್ತಾಗಿ ಓಡಿಸ್ಕೊಂಡು ಬಂದರು, ಮತ್ತೊಬ್ಬರು ಚಾಲಕರು ಅಲ್ಲಿ ಕಾಯ್ತಾ ಇದ್ದಾರೆ. ನಿಮ್ಮ ಹೆಸರು ಸರ್? ಸಂಜು. ಓಕೆ, ಸಂಜು ಮತ್ತು ಗೀತಾ ಅಂತ ಸಾಂಗ್ ಇತ್ತಲ್ಲ, ಆ ಸಂಜು ಅವರು ಕ್ಯಾಪ್ ಎಲ್ಲ ಹಾಕೊಂಡು ಚಳಿಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಸೊ ನಮಗೆ ಬೆಳಗ್ಗೆ ಚಿಕ್ಕೋಡಿ ಬಂದಾಗ ಒಂಚೂರು ಎಬ್ಸಿ ಸರ್, ಅಲ್ಲಿಂದ ಫೋನ್ ಹೊಡೆದು ಶಿರಗುಪ್ಪ ಇಳಿಬೇಕು, ನಮ್ಮ ಗೆಳೆಯರು ಬರ್ತಾರೆ, ಇವರೇ ನಮ್ಮ ಚಾಲಕರು ಇವತ್ತು ರಾತ್ರಿಗೆ. ಲಘು ನಿದ್ರೆ ಮುಗಿಸಿ ಎದ್ದಿದ್ದಾರೆ ಮತ್ತೊಮ್ಮೆ. ನಮ್ಮ ವೀರಭದ್ರೇಶ್ವರ ಸ್ವಾಮಿಗಳು ಓಡಿಸ್ತಾ ಇದ್ದಾರೆ ವಾಹನ, ಸಾಗ್ತಾ ಇದೆ ವಿಆರ್ಎಲ್ ತೇರು. ಶ್ರೀ ವೀರಭದ್ರ ದೇನಶ್ರೀ ಕಾಗದೇವರ ಮಠ ಏನು ಕಾಣಿಸ್ತಾ ಇದೆ ಸ್ನೇಹಿತರೆ, ಕಾಡಸಿದ್ದೇಶ್ವರ ಮಠ ಇದು. ಶ್ರೀ ಕ್ಷೇತ್ರ ಯಡೂರ ಅಂತ ಕರೀತಾರೆ ನಮ್ಮ ಬೆಂಗಳೂರಲ್ಲಿ, ಯಡಿಯೂರು ಲೇಕ್ ಅಂತ ಹೇಳ್ತೀವಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರ ಅಲ್ಲಿ, ಇಲ್ಲಿ ವೀರಭದ್ರೇಶ್ವರ. ಸೊ ಇದು ನಮ್ಮ ಚಾಲಕರ ಊರು, ಮುಂದೆ ಸಾಗ್ತಾ ಇದೆ ಅಂತ ಸ್ನೇಹಿತರೆ. ಬೆಳಗ್ಗೆ ಚೆನ್ನಾಗಿದೆ, ಒಂದು ರೀತಿಯ ಹೊಸ ಅನುಭವ ನನಗೆ ಈ ಕಡೆ. ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರಿ ಆಗ್ತಾ ಇದ್ದೀವಿ, ನೋಡೋಣ. ಸದ್ಯದಲ್ಲೇ ಮತ್ತೋರ್ವ ಧ್ವನಿ ಕಲಾವಿದನ್ನ ಈ ಒಂದು ಸಂಚಿಕೆ ಕರ್ಕೊಂಡ್ಬರ್ತಾ ಇದ್ದೀನಿ, ಯಾರು ಅಂತ ನೋಡ್ತಾ ಇರಿ ಹಾಗೆ ಮುಂದೆ. ಸೊ ಫ್ರೆಂಡ್ಸ್, ಕಾಗವಾಡ ಬಂದಿದ್ದೀನಿ, ಕಾಗವಾಡ ಇಳಿದಾಯಿತು. ಈಗ ನನ್ನನ್ನು ಪಿಕ್ ಮಾಡಲಿಕ್ಕೆ ಒಬ್ಬರು ಕರ್ನಾಟಕದ ಹೆಸರಾಂತ ಧ್ವನಿ ಕಲಾವಿದರು ಬರ್ತಾ ಇದ್ದಾರೆ. ಯಾರು ಅಂತ ನಿಮ್ಗೆ ಕೆಲವರು ಗೊತ್ತಾಗಿರಬೇಕು, ಕಾಗವಾಡ ಅಂತ ಹೇಳಿದ ಕೂಡಲೇ. ಸೊ ಅವರೇ ಬರ್ತಾರೆ, ಅವ್ರ ಹತ್ರನೇ ಮಾತಾಡಿಸ್ತೀನಿ. ಓಕೆ, ವೀರಭದ್ರೇಶ್ವರ ಅವರೇ, ಬಹಳ ನಮಗೆ ಜೋಪಾನ ಮಾಡಿ ಕರ್ಕೊಂಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ನಾನು ಆಗಿಂದ ಹೇಳ್ತಾ ಇದ್ದೆ ಒಬ್ರು ಗೆಸ್ಟ್ ಇರ್ತಾರೆ ನಮ್ಮ ಜೊತೆ ಈ ಎಪಿಸೋಡಲ್ಲಿ ಅಂತ, ಬೇರೆ ಯಾರು ಅಲ್ಲ, ಕರ್ನಾಟಕದ ಹೆಮ್ಮೆಯ ಧ್ವನಿ ಕಲಾವಿದ ಅಜಿತ್ ವಿವೇಕಿ ಮಾತಾಡ್ಸೋಣ ಅವ್ರು. ಎಸ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿಂದ ಮಾತಾಡ್ತಾ ಇದ್ದೀನಿ ಗೊತ್ತಾ ನಾನು? ಕಾಗವಾಡ. ಕಾಗವಾಡದ ಒಂದು ಕನ್ನಡದ ಧ್ವನಿ ಕಲಾವಿದ ನಮ್ಮ ಅಜಿತ್ ವಿವೇಕಿ ನನ್ನ ಜೊತೆ ಇದ್ದಾರೆ ಇವತ್ತು. ಹಾಯ್ ಅಜಿತ್, ಎಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೊಸ ವರ್ಷ ಶುಭಾಶಯ ಹೇಳಿ. ಎಲ್ಲ ಗೋಲ್ಡನ್ ವಾಯ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವೆರಿ ಗುಡ್ ಮಾರ್ನಿಂಗ್ ಅಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ಇವರ ಮಾತೃಶ್ರೀ ಅವರ ಕಾಲೇಜಲ್ಲಿ ಒಂದು ಉಪನ್ಯಾಸ ಕೊಡಕ್ ಬಂದಿದ್ದೀನಿ, ವರ್ಕ್ಶಾಪ್ ಕೊಡಕ್ ಬಂದಿದ್ದೀನಿ. ಅದರದ್ದು ತುಣುಕುಗಳನ್ನ ನಿಮಗೆ ಸದ್ಯದಲ್ಲೇ ತೋರಿಸ್ತೀನಿ, ಸಿಗೋಣ. ಸೊ ಕಾಗವಾಡ ಬೆಳಗಿನ ಈಗ ಎಷ್ಟು ಸಮಯ ಎಷ್ಟು ಅಜಿತ್? 6:26. ಯಹಂ ಆಕಾಶವಾಣಿ ಸಂಸ್ಕೃತಿ ವಾರ್ತಾ ತುಯಂತ ಪ್ರವಾಚತಃ ಬಲದೇವಾನಂದ ಸಾಗರ ಅಂತ ಹೇಳಲ್ಲ, ಪ್ರವಾಚತಃ ಮಿಮಿಕ್ರಿ ಮಹೇಶ. ಈಗ ಕಾಗವಾಡದ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಜಿತ್ ವಿವೇಕಿ ಅವರ ಜೊತೆ. ಅವ್ರದ್ದು ಹೋಂಡಾ ಸಿಟಿ, ಬ್ಯೂಟಿಫುಲ್ ಆಗಿದೆ ಕಾರು, ಕಾರಲ್ಲಿ ಹೋಗ್ತಾ ಇದೀವಿ ಆಕ್ಚುಲಿ. ಯಾ, ಬೆಳಕಾದ್ಮೇಲೆ ತೋರಿಸ್ತೀನಿ ಮತ್ತೊಮ್ಮೆ. ಇದು ಕಾಗವಾಡ ಸ್ಪೆಷಲ್ ಚಹಾ, ಅದನ್ನ ಹೀರ್ತಾ ಇದ್ದಾರೆ, ಸವಿತಾ ಇದ್ದಾರೆ ಪ್ರಕೃತಿಯ ಮಧ್ಯೆ ನಮ್ಮ ಅಜಿತ್ ವಿವೇಕಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಇವ್ರ ಮನೆ ಹಿಂಭಾಗ ಬಂದ್ಬಿಟ್ರಂತೂ ಸ್ವರ್ಗ ರೀ ಇದು. ಹಾ, ಪ್ರಕೃತಿ ಮಧ್ಯೆ ಮನುಷ್ಯ ಇರಬೇಕು, ಪ್ರಕೃತಿ ಮುಂದೆ ನಾವು ಯಾರು ದೊಡ್ಡವರಲ್ಲ. ಸಖತ್ ವಾತಾವರಣ. ದಿನ ನಾನು ಬೆಂಗಳೂರಲ್ಲಿ ಟೀ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಜಿತ್ ಈ ಒಂದು ಅನುಭವಕ್ಕಾಗಿ. ಪ್ಲೆಜರ್ ಸರ್, ನೀವು ಬಂದಿರೋದೇ ಖುಷಿ ವಿಚಾರ ನಮಗೆ. ಯಾ 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 ಯಾ, ನಿಮ್ದು ಆಯ್ತಾ ಟೀ? ಆಯ್ತಾ? ಎಷ್ಟು ಯಾವ ಟೈಮ್ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ಎಸ್, ನಿಮಗೂ ಕೂಡ ಈ ಟೀ ತೋರಿಸ್ತಾ ಇದ್ದೀನಿ, ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ ಏಲಕ್ಕಿದು.
ಹಿಂಗೆ ನೋಡಿ ಹೊಗೆ ಆಡ್ತಾ ಇದೆ, ಬಿಸಿ ಬಿಸಿ ಸಖತ್ತಾಗಿದೆ. ಏನು ಅಷ್ಟು ಬೆಂಗಳೂರಸ್ ಚಳಿ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ, ನೈಸ್. ನೀವು ಬೆಳಗ್ಗೆ ಅದನ್ನ ಇಲ್ಲೇ ನಾಟಿ ಕುಡಿಯೋದು ಇಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಾ? ಒಂದ್ ಸೀಕ್ರೆಟ್ ಇದೆ, ಅದು ರಿವೀಲ್ ಮಾಡಕ್ ಆಗಲ್ಲ ನಮ್ಮ ಹತ್ರ, ಬಟ್ ಹೇಳ್ತಾರೆ ಅವರು, ಬೇಕು ಅಂದಾಗ ಎದ್ದು ಹೇಳ್ತಾರೆ. ನನ್ ಪಿಕಪ್ ಮಾಡಕ್ ನೋಡಿ ಬಂದು. ನೀವಿನ್ನು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ಕಾಣಿಸ್ತಾರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ಪೆಷಲ್ ಟೀ ನೀವು ಶುರು ಮಾಡಿ. ಇರೋ ಮೃದುವಾದ ಇಡ್ಲಿ, ಒಳ್ಳೆ ಚಟ್ನಿ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸಾಂಬಾರ್ ಏನಿದು ಅಂತ ನೋಡ್ತಾ ಇದ್ದೀರಾ. ಸೊ ಈಗ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತಲ್ಲ. ಸೊ ಇದೇ ಸ್ನೇಹಿತರೆ ಶಿವಾನಂದ ಮಹಾವಿದ್ಯಾಲಯ ಕಾಗವಾಡ.